ಅಂಜನಾ ಚಂದದ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮನುಷ್ಯ ಆಶಾವಾದಿ, ಯಾವಾಗಲೂ ಸುಖವಾಗಿರಬೇಕು ಅಂತಾನೆ ಬಯಸ್ತಾನೆ. ಅವನ ಆಸೆಗೆ ಕೊನೆ ಅನ್ನೋದೇ ಇಲ್ಲ ನೋಡಿ. ಇನ್ನು ಮರಗಳು ಹಸಿರು ಬಂಗಾರವಿದ್ದಂತೆ, ಇದು ನಮಗೆ ಆಮ್ಲಜನಕವನ್ನು ಒದಗಿಸುತ್ತದೆ, ಮತ್ತೆ ನಮ್ಮ ಉಸಿರಾಟಕ್ಕೆ ಬೇಕೇ ಬೇಕು. ಹಾಗೆಯೇ ಗಿಡಮರಗಳು ನಮಗೆ ಒಳ್ಳೆಯ ಸ್ನೇಹಿತರು ಕೂಡ. ಒಂದು ಕತೆ ಹೇಳ್ತೀನಿ ಕೇಳಿ. ಒಬ್ಬ ಪುಟ್ಟ ಬಾಲಕನಿಗೂ ಒಂದು ಮರಕ್ಕೂ ಅನ್ಯೋನ್ಯ ಗೆಳೆತನ. ಪ್ರತಿನಿತ್ಯ ಮರ ಬಾಲಕ ತನ್ನ ಜೊತೆ ಆಟವಾಡಲು ಬರುತ್ತಾನೆ ಅಂತ ಕಾಯ್ತಾ ಇತ್ತು. ಬಾಲಕನು ಕೂಡ ತುಂಬ ಖುಷಿಯಿಂದ ಮರದಲ್ಲಿದ್ದ ರೆಂಬೆ ಕೊಂಬೆಗಳೊಂದಿಗೆ ಚೀಗುತ್ತಿದ್ದ. ಬಾಲಕ ಮರವನ್ನು ಎಷ್ಟು ಪ್ರೀತಿಸುತ್ತಿದ್ನೋ, ಮರವು ಕೂಡ ಅವನನ್ನು ಅಷ್ಟೇ ಪ್ರೀತಿಸ್ತಿತ್ತು. ಒಂದಷ್ಟು ದಿನದ ನಂತರ ಬಾಲಕ ಬರಲೇ ಇಲ್ಲ. ಮರಕ್ಕೆ ಬಹಳ ಬೇಸರವಾಯಿತು. ಇದ್ದಕ್ಕಿದ್ದಂತೆ ಒಂದು ದಿನ ಮರದ ಬಳಿ ಬಾಲಕ ಬಂದ. ಮರ ಅವನನ್ನು ಆಟವಾಡೋಣ ಬಾ ಅಂತ ಕರೀತು. ನಾನೀಗ ಚಿಕ್ಕ ಹುಡುಗ ಏನಲ್ಲ, ನನಗೆ ಆಟವಾಡೋಕ್ಕೆ ಆಟ ಸಾಮಾನುಗಳು ಬೇಕು, ಅದನ್ನು ತರೋದಕ್ಕೆ ನನ್ನ ಬಳಿ ಹಣ ಇಲ್ಲ ಅಂತ ಹೇಳ್ದ. ಆಗ ಮರ ಹೇಳ್ತು, ನನ್ನ ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿ ಮಾರಿ ಆಟ ಸಾಮಾನುಗಳನ್ನ ತೆಗೆದುಕೋ. ಬಾಲಕ ಹಾಗೆ ಮಾಡ್ದ. ಮತ್ತೆ ಒಂದಷ್ಟು ಸಮಯ ಬಾಲಕನ ಪತ್ತೇನೇ ಇಲ್ಲ. ಒಂದಿನ ಸಪ್ಪೆ ಮೊರೆ ಹಾಕ್ಕೊಂಡು ಮರದ ಬಳಿ ಬಂದ. ಅವನನ್ನು ಮರ ಮತ್ತೆ ಬಾ ಆಟವಾಡೋಣ ಅಂತ ಕರೀತು. ಆಗ ಅವನು ಹೇಳ್ದ, ಇಲ್ಲ, ನಾನು ನನ್ನ ಕುಟುಂಬ ಇರೋದಕ್ಕೆ ಒಂದು ಮನೆ ಕಟ್ಟಬೇಕು ಎಂದ. ಸರಿ, ಹಾಗಾದರೆ ನನ್ನ ರೆಂಬೆ ಕೊಂಬೆಗಳನ್ನ ತೆಗೆದುಕೊಂಡು ಹೋಗಿ ಮನೆ ಮಾಡ್ಕೋ ಅಂತು. ಅವನು ಖುಷಿಯಿಂದ ರೆಂಬೆ ಕೊಂಬೆಗಳನ್ನ ಕತ್ತರಿಸಿ ಒಂದು ಗಾಡಿಯಲ್ಲಿ ಹಾಕ್ಕೊಂಡು ಮನೆ ಕಡೆ ಹೊರಟ. ಮತ್ತೆ ಒಂದಷ್ಟು ವರ್ಷಗಳಾಯಿತು. ಒಂದಿನ ತಲೆ ಕೆರೆದುಕೊಳ್ತಾ ಮರದ ಮುಂದೆ ಬಂದು ನಿಂತ. ಎಂದಿನಂತೆ ಮರ ಆಟ ಆಡೋಕ್ಕೆ ಕರೆಯಿತು. ಇಲ್ಲ, ನನಗೆ ಜೀವನದಲ್ಲಿ ಸ್ವಲ್ಪ ಬಿಡುವು ಬೇಕು, ಒಂದು ದೋಣಿಯಲ್ಲಿ ವಿಹಾರ ಮಾಡಿ ನೆಮ್ಮದಿ ಪಡೆಯಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದ. ಕೂಡಲೇ ಮರ ಹೇಳ್ತು, ನನ್ನ ಕಾಂಡದಿಂದ ದೋಣಿ ಮಾಡಿಕೋ, ನೀನು ಸುಖವಾಗಿ ವಿಹರಿಸಬಹುದು. ಸಂತೋಷದಿಂದ ಅವನು ಮರವನ್ನು ಕತ್ತರಿಸಿ ದೋಣಿ ಮಾಡಲು ಹೊರಟು ಹೋದ. ಮತ್ತೆ ಹಲವು ವರ್ಷಗಳ ಬಳಿಕ ಕುಂಟುತ್ತಾ ಮರದ ಬಳಿ ಬಂದ. ಮರ ನೋವಿನಿಂದ, ಈಗ ನನ್ನ ಬಳಿ ಕೊಡಲು ಏನೂ ಇಲ್ಲ, ಆಟವಾಡೋಕ್ಕೂ ಆಗಲ್ಲ, ಈಗ ನನ್ನ ಬಳಿ ಇರೋದು ಬೇರುಗಳು ಮಾತ್ರ ಎಂದಿತ್ತು. ಆಗ ಅವನು ಹೇಳ್ದ, ನನಗೆ ತಿನ್ನೋಕ್ಕೆ ಹಲ್ಲುಗಳಿಲ್ಲ, ಆಟವಾಡೋಕ್ಕೆ ಶಕ್ತಿನೂ ಇಲ್ಲ, ನಾನು ನಿನ್ನ ಬೇರುಗಳ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ತೇನೆ ಎಂದು ಹೇಳಿ ಅಲ್ಲಿಯೇ ಕಾಲು ಚಾಚಿ ಕುಳ್ತ. ಮತ್ತೆ ಕೆಲವು ವರ್ಷಗಳ ನಂತರ ಬರಿದೇ ಬೇರಾಗಿದ್ದ ಮರ ಮತ್ತೆ ಚಿಗುರಿತು. ದೊಡ್ಡ ಹೆಮ್ಮರವಾಗಿ ಬೆಳೆಯಿತು. ಎಂದಿನಂತೆ ಎಲ್ಲರಿಗೂ ಪ್ರಯೋಜನಕಾರಿಯಾಗಿ ತನ್ನ ಕೆಲಸವನ್ನು ಮುಂದುವರಿಸುತ್ತಾ ತನ್ನ ಹುಟ್ಟನ್ನು ಸಾರ್ಥಕಪಡಿಸಿಕೊಂಡಿತು. ವೀಕ್ಷಕರೇ, ನಾವು ಮರಗಳಿಲ್ಲದೆ ಬದುಕೋಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮಗೆ ಎಷ್ಟು ಮರಗಳನ್ನ ನೆಡೋಕೆ ಸಾಧ್ಯವೋ ಅಷ್ಟು ಗಿಡಗಳನ್ನ ನೆಡಬೇಕು. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಧನ್ಯವಾದಗಳು.